ನಿರ್ಮಾಪಕಿಯಾಗಿ ವಿತರಕಿಯಾಗಿ ಪತ್ನಿಯಾಗಿ ಗೃಹಿಣಿಯಾಗಿ ತಮ್ಮ ಇಡೀ ಜೀವನವನ್ನ ಕುಟುಂಬ ಮತ್ತು ಸ್ಯಾಂಡಲ್ವುಡ್ ಗೆ ಮುಡಿಪಾಗಿ ಇಟ್ಟವರು ಪಾರ್ವತಮ್ಮ ರಾಜಕುಮಾರ್ 4 ದಶಕದ ಕಾಲ 80 ಕ್ಕೂ ಹೆಚ್ಚು ಸದಭಿರುಚಿಯ ಚಿತ್ರ ಇದರ ಜೊತೆಗೆ ಸಮಾಜ ಸೇವೆ ಶಕ್ತಿದಾಮ ಸಂಸ್ಥೆಯ ಮೂಲಕ ಸಮಾಜ ಸೇವೆಯಲ್ಲಿ ಕೂಡ ಪಾರ್ವತಮ್ಮ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಅಶಕ್ತ ಮಹಿಳೆಯರು ಮತ್ತು ಮಕ್ಕಳಿಗೆ ಪಾರ್ವತಮ್ಮ ನೆರವು ನೀಡುತ್ತಾ ಇದ್ದರು ಹಿರಿಯ ಕಲಾವಿದರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಒಂದು ದೊಡ್ಡ ಪ್ರೇರಣಾ ಶಕ್ತಿಯನ್ನ ಇವತ್ತು ಸ್ಯಾಂಡಲ್ವುಡ್ ಕಳೆದುಕೊಂಡಿದೆ ನಿಮ್ಮ ಅಂತಿಮ ನುಡಿ ನಮನ ಸರ್ ಇಲ್ಲ ಬಹಳ ದುಃಖ ತುಂಬಾ ಜೀವನ ಅಂತ ಮಾಡಿದ್ದಾರೆ ಆದರೆ ಇವತ್ತು ರಾಜಕುಮಾರ್ ಅಂತ ಒಬ್ಬ ವ್ಯಕ್ತಿ ರಾಜಕುಮಾರ್ ಆಗೋದಕ್ಕೆ ಇವರ ಕೆಲಸ ಮತ್ತು ಇವರ ಪ್ರೋತ್ಸಾಹ ಬಹಳ ಮುಖ್ಯವಾಗಿತ್ತು ಅದಕ್ಕಿಂತ ಇಡೀ ಇಂಡಸ್ಟ್ರಿನಲ್ಲಿ ಒಂದು ತಾಯಿ ಸ್ಥಾನದಲ್ಲಿ ನಮ್ಮೆಲ್ಲರಿಗೂ ಇದ್ರು ನಾವೆಲ್ಲ ಜೊತೆಲಿ ಕೆಲಸ ಮಾಡಿದ್ದೀವಿ ಊಟ ಮಾಡಿದ್ದೀವಿ ಅದೆಲ್ಲಕ್ಕಿಂತ ಹೆಚ್ಚು ಈ ಕಲೆಯನ್ನ ಇಡೀ ಕುಟುಂಬ ಹೇಗೆ ಪ್ರೀತಿಸುತ್ತಿತ್ತು ಅಂತಂದ್ರೆ ಸ್ವಂತ ಒಂದು ರೀತಿಯ ಮಕ್ಕಳ ತರದಲ್ಲಿ ಇಡೀ ಇದು ಕನ್ನಡದ ಸಿನಿಮಾ ರಂಗವನ್ನ ಅವರು ತಬ್ಬಿಕೊಂಡಿದ್ರು ಅದೆಲ್ಲಕ್ಕಿಂತ ಹೆಚ್ಚು ಇವತ್ತು ದೊಡ್ಡ ನಟರು ಏನಾಗಿದ್ದಾರೆ ರಾಜಕುಮಾರ್ ಎಲ್ಲಾ ರೀತಿಯಲ್ಲ ಅದು ಇದರಲ್ಲಿ ಸಂಗೀತದಲ್ಲಿ ಇರ್ಬೋದು ಅಭಿನಯದಲ್ಲಿ ಇರ್ಬೋದು ಎಲ್ಲ ಪಾತ್ರಗಳಲ್ಲಿ ಇರ್ಬೋದು ಅದಕ್ಕೆ ಹಿಂದಿನ ಪ್ರೇರಣೆ ಇವರು ಅಂತ ಹೇಳೋದ್ರಲ್ಲಿ ಸಂತೋಷವಾಗಿ ಏನು ನಮಗೆ ಭಯ ಇಲ್ಲ ಆಮೇಲೆ ಇವತ್ತು ಒಂದು ದೊಡ್ಡ ಆಸ್ತಿ ಅಂದ್ರೆ ವಿತರಕರಾಗಿದ್ರು ಸಿನಿಮಾ ನಿರ್ಮಾಣ ಮಾಡ್ತಿದ್ರು ಆಮೇಲೆ ಅಂದ್ರೆ ಒಂದು ಯಾವುದೋ ಕುಗ್ರಾಮದಿಂದ ಬಂದಂತ ಒಂದು ಹೆಣ್ಣು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಚಿತ್ರರಂಗದ ದಿಗ್ಗಜರ ನಂಬರ್ ಅಂದ್ರೆ ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ನೋಡ್ತಾ ಇದ್ರು ಸಾಕ್ತಾ ಇದ್ರು ಪ್ರೋತ್ಸಾಹ ಇದ್ರು ಆ ಆಸ್ತಿಯನ್ನ ಕಳ್ಕೊಂಡಿದ್ದೀವಿ ನಮಗೆ ಬಹಳ ಇಷ್ಟ ಹೇಳೋದು ಅವ್ರಿಗೇನು ಮಕ್ಕಳು ಅಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಎಲ್ಲಾ ಮಕ್ಕಳುಗಳು ಕೂಡ ಅವರಿಗೆ ಧೈರ್ಯ ಸ್ಥೈರ್ಯ ಮತ್ತು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮಾತ್ರ ಕೋರ್ತೀನಿ ಇಡೀ ಕುಟುಂಬ ನುಡಿದಂತೆ ನಡೆಯುವಂತದ್ದು ಡಾಕ್ಟರ್ ರಾಜಕುಮಾರ್ ಅವರು ಕೂಡ ತಮ್ಮ ನಿಧನದ ನಂತರ ತಮ್ಮ ನೇತ್ರಗಳನ್ನು ದಾನ ಮಾಡಿದ್ರು 800 ಕ್ಕೂ ಹೆಚ್ಚು ಜನರಿಗೆ ಅವರ ಡಾಕ್ಟರ್ ರಾಜ್ ಸಂಸ್ಥೆ ಬೆಳಕನ್ನ ನೀಡಿದೆ ಜೀವನಕ್ಕೆ ಬೆಳಕನ್ನ ನೀಡಿದೆ ಅನ್ನುವಂತದ್ದು ಪಾರ್ವತಮ್ಮ ಅವರು ಕೂಡ ತಮ್ಮ ಸಾವಿನಲ್ಲಿ ಸಾರ್ಥಕತೆಯನ್ನ ಮೆರಿತಾ ಇರುವಂತದ್ದು ಅಲ್ಲ ಅದಕ್ಕಿಂತ ಹೆಚ್ಚು ಅವರು ಒಂದು ರೀತಿಯಲ್ಲಿ ಕಾಯಿಯ ರೀತಿಯಲ್ಲಿ ಸಾರ್ವಜನಿಕ ಸೇವೆಯನ್ನು ಮಾಡಿರೋದು ಬಹಳಷ್ಟು ಗೊತ್ತೇ ಇಲ್ಲ ಮೈಸೂರಿನಲ್ಲಿ ಯಾವುದೋ ಒಂದು ಆಶ್ರಮವನ್ನು ತೆರೆದಿದ್ದಾರೆ ಆಮೇಲೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಸಂಗೀತ ಕಚೇರಿ ಕಲಾವಿದರು ದುಡ್ಡು ಕಲೆಕ್ಟ್ ಆದ್ರೆ ಅದನ್ನ ಬಡವರಿಗೆ ಹಂಚತಕ್ಕಂಥದ್ದು ಸನ್ಮಾನ ಮಾಡ್ತಕ್ಕಂಥದ್ದು ನಿರಂತರವಾಗಿ ಪ್ರಚಾರ ಇಲ್ಲದೆ ಮಾಡ್ಕೊಂಡಿದ್ದಾರೆ ನೀವು ಹೇಳದಾಗೆ ಸಾಮಾಜಿಕ ಕಳಕಳಿ ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದ ಪ್ರೀತಿ ಇದ್ದಂಥವ್ರು ಬಡತನ ಅನ್ನೋದೇನು ಅನ್ನೋದು ಗೊತ್ತಿದ್ದುದರಿಂದ ಬಡವರ ಬಗ್ಗೆ ರಾಜಕುಮಾರ್ ಅವರು ಅಷ್ಟೇ ಅವರ ಮಕ್ಕಳು ಮತ್ತು ಪಾರ್ವತಮ್ಮರಲ್ಲೂ ಇತ್ತು ಪಾರ್ವತಮ್ಮರು ಹೇಗೆ ಬೆಳೆಸಿದ್ದಾರೆ ಎಲ್ಲರೂ ಸಂಸ್ಕಾರವಂತ ಇಡೀ ಕುಟುಂಬದ ಎಲ್ಲರೂ ಸಂಸ್ಕಾರವಂತರಾಗೋದಕ್ಕೆ ಆ ಅಮ್ಮನೇ ತಾಯಿನೇ ಕಾರಣ ನಮಗೂ ಕೂಡ ಒಂದು ಪ್ರೇರಣೆ ಅಂತ ನಾನು ಹೇಳ್ತೀನಿ ಧನ್ಯವಾದ ಮುಖ್ಯಮಂತ್ರಿ ಚಂದ್ರು ಅವರೇ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ